едет там Максим Саркаров. ಭ್ರಷ್ಟಾಚಾರದ ಮೂಲಕ ಎಂಎಲ್ಎಗಳನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದವು. ಮೊನ್ನೆ ಯಡಿಯೂರಪ್ಪನವರು ಮತ್ತು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮ ಶಾಸಕರುಗಳನ್ನ ಜೆಡಿಎಸ್ ಶಾಸಕರುಗಳನ್ನ ಕೊಂಡ್ಕೊಂಡು ಸರ್ಕಾರ ಮಾಡಿರ್ತಕ್ಕಂಥವು. ಅದಕ್ಕೆ ಪ್ರತಿಯಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಈ ಸರ್ಕಾರನ 40% ಕಮಿಷನ್ ಸರ್ಕಾರ ಅಂತೇಳಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಬರೀ ಬಾಯಿ ಮಾತಿನ ಮೂಲಕ ಹೇಳಿಲ್ಲ, ಲಿಖಿತ ಮೂಲಕವಾಗಿ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದಾರೆ. ನಾವು ಅದನ್ನ ಬೆಳಗಾವಿನಲ್ಲಿ ಮತ್ತು ಬೆಂಗಳೂರು ಅಧಿವೇಶನಗಳಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟರು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಸ್ಪೀಕರ್ ಮೂಲಕ ಸರ್ಕಾರ ಅವರ ಮೇಲೆ ಒತ್ತಡ ಹಾಕಿ ನಮಗೆ ಅವಕಾಶ ಸಿಕ್ಕಲಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ದಾಖಲಾತಿ ಕೊಡಿ, ದಾಖಲಾತಿಗಳು ಇಲ್ಲದೇನೆ ನಾವು ಯಾವುದೇ ತನಿಖೆ ಮಾಡಲ್ಲ ಅಂತೇಳಿ ಜನರನ್ನ ತಪ್ಪುದಾರಿಗಳಿರ್ತಕ್ಕಂಥ ಒಂದು ಕುಟಿಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಭ್ರಷ್ಟಾಚಾರಕ್ಕೆ ದಾಖಲಾತಿಗಳು ದೊರಕಿಸಲು ಕಷ್ಟ, ಆದರೂ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನರೇಂದ್ರ ಮೋದಿ ಅವರಿಗೆ 6/7/2021 ಪತ್ರ ಬರೆದಿದ್ದಾರೆ. ನರೇಂದ್ರ ಮೋದಿ ಅವರು ಆ ಪತ್ರದ ಮೇಲೆ ಏನು ಕ್ರಮ ತಗೊಳ್ಳಲಿಲ್ಲ. ಇವರು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದಕ್ಕಿಂತ ದಾಖಲಾತಿ ಬೇಕಾಗಿರಲಿಲ್ಲ ಅವರಿಗೆ, ತನಿಖೆ ಮಾಡಿ ಅಂತ ಹೇಳಿದ್ರು. ನಾವು ಒಂದು ಜುಡಿಷಿಯಲ್ ಕಮಿಷನ್ ಮಾಡಿ ತನಿಖೆ ಮಾಡ್ರಿ ಅಂತ ಹೇಳಿದ್ರು. ಅವರು ಅದಕ್ಕೆ ನಿಮ್ಮ ಸರ್ಕಾರದಲ್ಲಿ ನಡೆದಿರಲಿಲ್ವೋ ತನಿಖೆ, ಐ ಮೀನ್ ಭ್ರಷ್ಟಾಚಾರ ನಡೆದಿರಲಿಲ್ವೋ? ನಾನು ಹೇಳಿದೆ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ನಿಮ್ಗೆ ಅವಕಾಶ ಇತ್ತು, ನೀವೇ ವಿರೋಧ ಪಕ್ಷದಲ್ಲಿದ್ರಿ, ಅಧಿಕೃತ ವಿರೋಧ ಪಕ್ಷ, ಹಾಗೇನು ಇದನ್ನು ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ಸರ್ಕಾರದಲ್ಲಿ ನಡೆದಂತ ಭ್ರಷ್ಟಾಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡಲಿಲ್ಲ, ಮತ್ತೆ ಕಳೆದ 3 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ, ನೀವೇನೆ ತನಿಖೆ ಮಾಡಿಸ್ಬೋದಾಗಿತ್ತು ನಿಮ್ಮ ಹತ್ರ ದಾಖಲಾತಿಗಳಿಗೆ. ಅದಕ್ಕೆ ನಾನು ಹೇಳಿದೆ 2006 ಇವತ್ತಿನವರೆಗೆ ಏನೇನು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದ್ದಾವೆ, ನೀವೇ ಜಾಸ್ತಿ ದಿನ ಅಧಿಕಾರದಲ್ಲಿದ್ದೀರಿ, ತನಿಖೆ ಮಾಡಿಸಿ. ಒಂದು ಅದಕ್ಕೋಸ್ಕರನೇ ಒಂದು ಆಯೋಗ ಸ್ಥಾಪನೆ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮ್ಮ ಸರ್ಕಾರದ ಭ್ರಷ್ಟಾಚಾರ ನಮ್ಮ ಸರ್ಕಾರದಲ್ಲಿ ನಡೆದಿದೆ ಅಂತ ನೀವೇನು ಹೇಳ್ತಾ ಇದ್ರೆ ಅವನ್ನು ಸೇರಿಸ್ಕೊಡಿ. ನಿಮ್ಮನ್ನ ಯಾರು ನಾವು ಇಟ್ಕೊಂಡಿರುವಲ್ಲ, ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ ಅಂತ ನಾನು ಉತ್ತರ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ.
ಇವತ್ತು 40% ಸರ್ಕಾರ ಕಮಿಷನ್ ಇದೆ ಅಂತ ಕಂಟ್ರಾಕ್ಟ್ ಅಸೋಸಿಯೇಟ್ ಅವ್ರು ಹೇಳಿದ್ರು. ಅದಕ್ಕೆ ಪೂರ್ಕವಾಗಿ ನಾವು ಅನೇಕ ಸಾರಿ ಹೇಳಿದೀವಿ, ಈ ಸರ್ಕಾರದಲ್ಲಿ ವ್ಯಾಪಕವಾಗಿ ರಿಕ್ರೂಟ್ಮೆಂಟ್ನಲ್ಲಿ, ಪೋಸ್ಟಿಂಗ್ಸ್ನಲ್ಲಿ, ಟ್ರಾನ್ಸ್ಫರ್ಗಳಲ್ಲಿ, ಪ್ರಮೋಷನ್ಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಇದ್ರ ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ, ಕಾಂಟ್ರಾಕ್ಟ್ ಅಪ್ರೂವರ್ ಆಗ್ಬೇಕಾದ್ರೆ, LOC ಕೊಡಬೇಕಾದ್ರೆ ಲಂಚ ಕೊಡಬೇಕು. ಫಾರ್ಟಿ ಪರ್ಸೆಂಟ್ ಲಂಚ, ಇನ್ನು ಬೆಂಗಳೂರು ನಗರ ಪಾಲಿಕೆನಲ್ಲಿ 50% ಲಂಚ ಅಂತ ಹೇಳ್ತಾರೆ. ಇದು ವ್ಯಾಪಕವಾಗಿ ನಡೆದಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.